ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀವಿ ನೋಡಿ, ಸರ್ಕಾರಿ ಕಚೇರಿಗಳು ಯಾವ್ದು ಬರುತ್ತೆ ಅಂತ ಕೆಲವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ತೋಟಗಾರಿಕೆಗಾಗಿ ಕೃಷಿ ವೆಟರ್ನರಿ ಆಫೀಸು, ತಾಲೂಕು ಆಫೀಸು, ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗಳು, ಆರ್ ಟಿ ಓ, ಆ ಥರ ಇನ್ನು ಕೆಲವೊಂದು ಸರ್ಕಾರಿ ಕಚೇರಿಗಳು. ಇಲ್ಲಿ ಕೆಲಸ ಮಾಡುವಂತಹ ನೌಕರರು ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಳ್ಬೇಕಾದ್ರೆ ಅವ್ರ ಕೆಲಸ ಕಾರ್ಯಕ್ಕೆ ಉಚಿತವಾಗಿ ಮಾಡ್ಕೊಳ್ಬೇಕಾ, ದುಡ್ಡು ಕೊಡ್ಬೇಕಾ? ಉಚಿತವಾಗಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸರ್ಕಾರ ಇಷ್ಟು ಅಂತ ಶುಲ್ಕ ವಿಧಿಸಬೇಕು, ಫೀಸ್, ಆ ಅಮೌಂಟ್ ಕಟ್ಟಬೇಕು ಅಲ್ವಾ? ಈಗ ಏನೋ ಒಂದು ಪಾಣಿ ತಗೋಬೇಕು ಅಂತ ಹೇಳಿದ್ರೆ 10 ರೂಪಾಯಿ 15 ರೂಪಾಯಿ ಚಾರ್ಜ್ ಆಗುತ್ತೆ, ಅದನ್ನ ಕಟ್ಟಬೇಕು. ಅದು ಬಿಟ್ಟು ಏನಾದ್ರೂ ಎಕ್ಸ್ಪೆಕ್ಟ್ ಹೇಳಿದ್ರೆ ಅದೇನು ಕಾಣಿಸುತ್ತೆ, ಅದು ಲಂಚ. ಸೊ ಲಂಚ ಕೊಟ್ಟು ಯಾವುದೇ ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ ಅದು ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ನಿಮಗೆ ಆ ಕೆಲಸ ಮಾಡ್ಕೊಳ್ಬೇಕು. ಅದು ಒಂದು ಟ್ರೆಂಡ್ ಆಗಿದೆ, ಎಲ್ಲರೂ ಅಲ್ಲ, ಎಲ್ಲ ನೌಕರರು ಆ ಥರ ಮಾಡ್ತಾರೆ ಅಂತ ನಾನು ಎಲ್ಲರನ್ನೂ ದೂಷಿಸಲ್ಲ. ಕೆಲವರು ಅದು ಅದು ದುರಭ್ಯಾಸನ ಬೆಳೆಸ್ಕೊಂಡಿದ್ದಾರೆ, ಇದನ್ನು ನಾವು ತೊಡಗಿಸ್ಬೇಕು. ಹಂಗನ್ಬಿಟ್ಟು ಇಡೀ ಭಾರತ ದೇಶ ಅದ್ಯಂತ ನಮ್ಮ ಒಬ್ಬರಿಗೆಲ್ಲ ಆಗುತ್ತ, ಎಲ್ಲ ಕಡೆ ನಾನೇ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಒಂದು ಕಚೇರಿ ಕೊಟ್ಟಿರ್ತಾರೆ, ನಾನು ಕಚೇರಿಯಲ್ಲ ಕೊಟ್ಟರೆ ಕೆಲಸ ಆಗಲ್ಲ. ಯಾಕಂದ್ರೆ ಎ ಸಿ ಬಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಿ ಸ್ಟಾರ್ಟ್ ಆಗಿರೋಂತ ಒಂದು ನೀರು ಒಂದು ಸಂಸ್ಥೆ. ಇದ್ರ ಬಗ್ಗೆ ಏನ್ ಕಾರ್ಯ ಮಾಡುತ್ತೆ, ಸಾರ್ವಜನಿಕರಿಗಿಂತ ಯಾವ ರೀತಿ ಸಹಾಯ ಪಡಿಬಹುದು, ಸಾರ್ವಜನಿಕರ ಕೆಲಸ ಕಾರ್ಯ ಆಗಬೇಕಂದ್ರೆ ಸಾರ್ವಜನಿಕರು ಯಾವ ರೀತಿ ಎ ಸಿ ಬಿ ಜೊತೆ ಕೈ ಜೋಡಿಸ್ಬೇಕು ಅನ್ನೋದನ್ನ ಅವೇರ್ನೆಸ್ ನಿಮ್ಗೆ ಒಂದು ಇದನ್ನ ತಿಳಿಸೋದಿಕ್ಕೆ ಅಂತ ಈ ಒಂದು ತಾಲೂಕು ಮಟ್ಟದಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆ ತಾಲೂಕು ಇದೆಯಲ್ಲ, ಒಂದೊಂದು ದಿನ ಇತರ ಕಾರ್ಯಾಗಾರ ಇಟ್ಕೊಂಡು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ಅವ್ರಿಗೆ ಇದೆ ಬನ್ನಿ ಅಂತ ಫೋನ್ ಮಾಡೋಕ್ಕಾಗ, ಅಥವಾ ನಮ್ಮ ತಹಶೀಲ್ದಾರ ಅವರ ಕಚೇರಿ ಬಂದು ಯಾರಿದ್ದರೂ ಅವ್ರಿಗೆ ಲೆಟರ್ ಕೊಡೋಸ್ ಮಾಡಿ ಈ ಥರ ಇದೆ, ನಿಮ್ಮ ಸಾಧ್ಯವಾದಷ್ಟು ಜನನ ಇಲ್ಲಿ ಕರ್ಕೊಂಡು ಮಾಹಿತಿನ ಅವ್ರಿಗೆ ಮುಟ್ಟೋ ಥರ ಮಾಡಬೇಕು ಅಂತ ಈ ಕಾರ್ಯಕ್ರಮ ನಾವು ಮೊದಲೆಲ್ಲ ಗ್ರಾಮದಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋದಂಗೆ ಅವರ ಗ್ರಾಮಗಳಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಅಗತ್ಯ ಪ್ರೋಗ್ರಾಮ್ ಭ್ರಷ್ಟಾಚಾರ ನಿರ್ಮೂಲನ ಮಾಡೋಣ, ನಿಮ್ಮ ಕೆಲಸ ಕಾರ್ಯಗಳನ್ನ ಉಚಿತವಾಗಿ ನೀವು ವರ್ಷಗಟ್ಟಲೆ ಕಲಿತೀರ, ಒಂದು 2 ತಿಂಗಳು 3 ತಿಂಗಳಲ್ಲಿ 1 ವಾರದಲ್ಲಿ ಮಾಡಿಸ್ಕೊಡ್ತೀವಿ ನಾವು, ಬಟ್ ನೀವು ಮಾಡಬೇಕಾಗಿರೋ ಕೆಲವು ಕೆಲಸಕ್ಕಿದ್ರೆ ನಾವು ಹೇಳಿದ್ರು ಮಾಡಿ ಅಂತ ಹೇಳ್ಬಿಟ್ಟು ತಮ್ಮ ಮಾರ್ಗದರ್ಶನದಲ್ಲಿ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಕಾಣಿಕೆ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತನಾಡ್ತಾರೆ. ಪೈಸೆ ಸುಮಾರು ಜನ ರೈತರಿಗೆ ಮೋಸ ಆಗಿದೆ, ದಯವಿಟ್ಟು ಇದೆಲ್ಲ ಕೆಲಸ ಸಂಬಂಧಪಟ್ಟ ಕಂಪನಿಗೆ ನೀವು ತಿಳಿಸಿ ಕೊಡೋಕೆ ವ್ಯವಸ್ಥೆ ಆಗ್ಬೇಕು. ಎಲ್ಲ ತಾಲೂಕು 3 ಜನ ಸಂಪತ್ತಾಗ ನಮ್ಮ ಅದನ್ನು ನೋಡೋದಕ್ಕೆ ಮಾತ್ರ ಬೇಗ ಆಗ್ತದೆ ಹೊಸದಾಗಿದೆ ಅಂತ.
ಇಲ್ಲ ಯಾಕೆಂದ್ರೆ ಇದು ಏಜೆನ್ಸಿ ಹಂಬಲಾಗಿ ಕಟ್ಟೋದು ಇಲ್ಲ ಏನದು ಕೆಲವು ಮಾಧ್ಯಮ ಪ್ರಕಾರ ಪ್ರಚಾರ ಮಾಡ್ತಾರೆ ಇನ್ಶೂರೆನ್ಸ್ ಇಂದ ತೆಕ್ಕೊಳ್ಳಿ ಅಂತ ಪ್ರಶ್ನೆ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ಬ್ಯಾಂಕ್ ಮುಖ್ಯ ಆ ಏಜೆನ್ಸಿ ತಗೊಂಡು ಪಾವತಿ ಮಾಡ್ತಾರೆ ಸೊ ಅದ್ರಲ್ಲಿ ಏನಾದರೂ ಹಲವಾರು ಈ ಕಂಪನಿ ಇದು ಮೋಸ ಮೋಸ ಸುಳ್ಳು ಕಂಪನಿ ಹೆಸರು ಮಾತು ಇದಾವೆ ಅಷ್ಟೇ ಎಷ್ಟು ಕಂಪನಿ ಇದೆ ಸ್ವಾಮಿ ಸುಮಾರು 150 ಕಂಪನಿ ಇದಾವೆ ಅಲ್ಲ 150 ಸರ್ 150 ಕಂಪನಿ ಇದೆ 150 ಕಂಪನಿ ಇದಾವೆ ಕಂಪನಿಯಿಂದ ಸ್ವಾಮಿ ದುಡ್ಡು ಮಾತ್ರ ಕಳಿಸ್ಕೊಡ್ತಾರೆ ಇಬ್ಬರು ಮುಂದೆ ಪೈಸೆ ಕೊಡ್ತಾ ಇಲ್ಲ ಬರೀ ಮೋಸದ ಕಂಪನಿಗಳು ಮಾತ್ರ ಅಷ್ಟೇ ಯಾರು ಸಹಾಯ ಇರ್ತಾ ಇಲ್ಲ ಆಮೇಲೆ ಇದು ಈ ಸರ್ಕಾರ ಅಂತ ಕೊಡ್ಬೇಕು ನಷ್ಟ ಆದ್ರೆ ಕಂಪನಿ ಅಂತ ಕೊಡ್ಬೇಕು ರೈತರಿಗೆ ಪಾವತಿ ಮಾಡ್ಬೇಕಾದ್ರೆ ಅದು ಇವ್ರಿಗೂ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಅಮೌಂಟ್ ಸರ್ಕಾರ ನಮಗೆ ಕೊಡೋರು ಇಬ್ರು ಸೇರ್ ಕೊಡ್ಬೇಕು ನಾನು ಅದಕ್ಕೆ ಮೋಸ ಮಾಡಿದ್ದೀನಿ ಮೋಸ ಮಾಡಿದ್ದು ಕಟ್ಟಿಲ್ಲ ಅಂತ ನಮ್ಮ ರೈತ ಕರ್ಸಿ ಫೋನ್ ಮಾಡಿ ಮನೆಯಲ್ಲಿ ಕರ್ಸಿಕೊಂಡು ಬೀದಿ ಪಾಲಿ ಮಾಡಿ ಇವರಲ್ಲ ಮೇಡಮ್ ಅವರೇ ಇನ್ನಾರು ಇವರೇ ಬಂದೇ ನಮ್ಗೆ ಕಂಪನಿ ಅವ್ರು ನಮ್ಗೆ ಗೊತ್ತಿತ್ತ ಇವರಲ್ಲ ತಕೊಂಡ್ಬಂದಿದ್ದ ಕಂಪನಿ ಅವ್ರಿಗೆ ನಮ್ಮ ಹತ್ರ ತಕೊಂಡ್ಬಂದಿದ್ದ ಇವರೇ ತಾನೇ ಅವ್ರಿಲ್ಲ ಅಂತ ಲ್ಯಾಕ್ ಕರ್ಸ್ಬೇಕಾಯ್ತು ಮೇಡಮ್ ಇವರು ಲ್ಯಾಕ್ ಮೋಸ ಮಾಡ್ಬೇಕು ನಮ್ಮ ಇವರು ಅಲ್ಲ ಅಲ್ಲ ಇವ್ರ ಕಂಪನಿ ನಮ್ಗೆ ಗೊತ್ತಿತ್ತ ನಮ್ಮ ರೈತರು ಗೊತ್ತಿತ್ತ ನಾವು ಓದಿದೀವ ಇಲ್ವಲ್ಲ ಇವ್ರ ಕಂಪನಿ ಇದೆ ಇನ್ಸೂರೆನ್ಸ್ ಬರ್ತದೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಬರ್ತದೆ ಅಂತ ಹೇಳಿ ನಾವು ಹಸುವು ಮಾಂಗಲ್ಯ ಮಾರ್ಬಿಟ್ಟು ಇವ್ರು ಕಟ್ಟಿದ್ರು ಬೆಲೆನ ಹೋಯ್ತು ನಮ್ದು ದುಡ್ಡುನು ಹೋಯ್ತು ಬೀದಿ ಪಾಲ್ಕೊತೀನಿ ಇವ್ರು ಮಾಡಿದ್ದು ಮೋಸಕ್ಕೆ ಇನ್ನು ಇವರೇ ಮನೆ ಯಾರು ಮನೆ ಇವರ ಕಂಪನಿ ಅವ್ರ ನಾನು ಕರ್ಸಿ ಕಂಪನಿ ಅವ್ರ ಹತ್ರ ಸಾವಿರ ಹಾಕಿ ಕೋಟಿ ಲಕ್ಷಿನ ಹಂಚ್ಕೊಂಡಿವ್ರು ನಮ್ಗೆ ಮೋಸ ಮಾಡಿದ್ರು ಹೌದು ಮೇಡಮ್ ಅವ್ರೆ ಇವರೇ ಮನೆ ನಮ್ಗೆ ಇವ್ರು ಕರ್ಸ್ಬೇಕಲ್ಲ ಮೇಡಮ್ ಅವ್ರೆ ನಮ್ಗೆ ಕರ್ಸಿ